ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಖಾರ ಚಟ್ನಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನೋಡಿ, ಫಸ್ಟು ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 10-12 ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು ಹಾಕ್ಕೊಳ್ಳೋಣ. ಅದಾಕಾದಮೇಲೆ 10 ಒಣಮೆಣಸಿನ್ಕಾಯಿ ಹಾಕ್ತದೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆಯ್ತಾ, ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಫ್ರೈ ಆಗಲಿ. ಫ್ರೈ ಆದಮೇಲೆ ಉದ್ದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನೋಡಿ, ಒಂದು 10-12 ಎಲೆ ಪುದೀನ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಇದೆರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಸೂಪರಾಗಿರುತ್ತೆ ಹೋಟಲ್ ಸ್ಟೈಲಲ್ಲಿ. ನಿಮಗೆ ರೋಡ್ ಸೈಡ್ ಗಾಡಿ ಮೇಲಿರುತ್ತಲ್ಲ, ಆ ಥರ ಚಟ್ನಿ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಒಂದು ಚಿಕ್ಕ ನಿಂಬೆನ ಗಾತ್ರದಷ್ಟು ಹುಣಸೇಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನೋಡಿ, 2 ಟೇಬಲ್ ಸ್ಪೂನಷ್ಟು ಉರ್ಗಡಲೆ ಮತ್ತು 2-3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ. ಬಿಸಿ ಆಗೋವರೆಗೂ ಸೈಡಲ್ಲಿ ಇಡೋಣ. ಬಿಸಿ ಆರೈತೆ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬನ್ನಿ ನೋಡಿ, ಚಟ್ನಿ ರೆಡಿಯಾಗಿದೆ. ಈ ಥರ ತುಂಬ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತೆರಿ ತೆರಿಯಾಗಿರಲಿ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಸ್ಟವ್ ಮೇಲೆ ಅದೇ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕೋಣ. ಹಾಕಾದ್ಮೇಲೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ನಿಮ್ಗೆ ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಹಾಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಲಿ. ತುಂಬ ಸೂಪರಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ. ನೋಡಿ, ನಾವು ರುಬ್ಬಿಟ್ಕೊಂಡಿರೋ ಚಟ್ನಿ ಇವಾಗ ಹಾಕ್ಕೊಳ್ಳೋಣ ಕಡಾಯಿಗೆ. ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಒಂದೇ 2 ನಿಮಿಷ ಮಿಕ್ಸ್ ಮಾಡಿ ಸಾಕು, ಸ್ಟವ್ ಆಫ್ ಮಾಡಿಬಿಡಿ. ನೋಡಿ, ಸೂಪರಾಗಿರೋ ಖಾರ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.